ಆತ್ಮೀಯ ವೀಕ್ಷಕ ಮಿತ್ರರೆಲ್ಲರಿಗೂ ಸಾನ್ವಿ ಪೃಥ್ವಿರಾಜ್ ಎಜುಕೇಶನ್ ಚಾನಲ್ಗೆ ಸ್ವಾಗತ. ಆತ್ಮೀಯರು, ನಾವು ಇವತ್ತು ವಿಡಿಯೋದಲ್ಲಿ ಒಂದು ಮುಖ್ಯವಾಗಿರತಕ್ಕಂತಹ ಮಾಹಿತಿ ಜೊತೆಗೆ ಆ ಕಾರ್ಯಕ್ರಮವನ್ನು ಯಾವ ರೀತಿ ಅನುಷ್ಠಾನವನ್ನು ಗೊಳಿಸಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡ್ತಿದ್ದೀವಿ. ಅದೇನಂತಂದರೆ, ಸಮಗ್ರ ಶಿಕ್ಷಣ ಕರ್ನಾಟಕದ ಅಡಿಯಲ್ಲಿ ಮಕ್ಕಳಿಗಾಗಿ ಒಂದು ಕಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಲೋತ್ಸವ ಕಾರ್ಯಕ್ರಮದಲ್ಲಿ ಮಕ್ಕಳು ತಮ್ಮಲ್ಲಿರ್ತಕ್ಕಂತಹ ಒಂದು ಭಾವ ಜಾನಪದ ಗೀತೆಗಳಾಗಲಿ ಅಥವಾ ಡ್ಯಾನ್ಸ್ ಆಗಲಿ ಕೆಲವೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಆ ಚಟುವಟಿಕೆಯಲ್ಲಿ ಭಾಗವಹಿಸಿ ಅವರು ಭಾಗವಹಿಸಿರ್ತಕ್ಕಂಥ ಮತ್ತು ಮಾಡಿರ್ತಕ್ಕಂಥ ಚಟುವಟಿಕೆಯನ್ನು ಯಾವ ರೀತಿಯಾಗಿ ನಾವು ಈ ಕಲಿಕೋತ್ಸವ ಕಾರ್ಯಕ್ರಮದಲ್ಲಿ ಆನ್ಲೈನಾಗಿ ಅವರ ಒಂದು ಚಟುವಟಿಕೆಗಳನ್ನು ಅಪ್ಲೋಡ್ ಮಾಡಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಹಾಗಾಗಿ ತಾವು ಸಂಪೂರ್ಣ ವಿಡಿಯೋ ನೋಡಿ ಅಂತಕ್ಕಂಥ ಹೇಳ್ತಾ ಈಗ ನೋಡೋಣ ಬನ್ನಿ, ಯಾವ ರೀತಿಯಾಗಿ ನಾವು ಕಲೋತ್ಸವ ಕಾರ್ಯಕ್ರಮದಲ್ಲಿ ಮಕ್ಕಳು ಯಾವ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡಬಹುದು ಅಂತಕ್ಕಂಥದ್ದನ್ನು ನಾವು ಮೊದಲಿಗೆ ಸ್ಕೂಲ್ ಎಜುಕೇಷನ್ ಅಂತಕ್ಕಂಥದ್ದನ್ನು ಟೈಪ್ ಮಾಡಬೇಕು. ಟೈಪ್ ಮಾಡಿದಾಗ ಈ ರೀತಿಯಾಗಿರತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕೂಲ್ ಎಜುಕೇಷನ್ ಇನ್ ಕರ್ನಾಟಕ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಇಲ್ಲಿ ಕೆಳಗಡೆ ಬರಬೇಕು. ಇಲ್ಲಿ ಒಂದು ಮತ್ತು ಸಬ್ ಮೆನು ಇದೆ, ಅದೇನಂತಂದರೆ ವಿದ್ಯಾವಾಹಿನಿ ಅಂತಕ್ಕಂಥ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಅದೇನು ಹೇಳ್ತೀವಿ, ದಿಸ್ ಲಿಂಕ್ ವಿಲ್ ಟೇಕ್ ಯು ಟು ಆ್ಯನ್ ಎಕ್ಸ್ಟರ್ನಲ್ ವೆಬ್ಸೈಟ್ ಅಂತಕ್ಕಂಥದ್ದು. ಸೊ ಕ್ಲಿಕ್ ಮಾಡಿದಾಗ ಮತ್ತೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಅನೇಕ ಒಂದು ಆಪ್ಷನ್ಗಳಿದೆ. ಕಲೋತ್ಸವ ಆದರ್ಶ ವಿದ್ಯಾಲಯ ಇರೋ ರೀತಿ ಅಂತಕ್ಕಂಥದ್ದು. ಇಲ್ಲಿ ನಾವು ಕಲೋತ್ಸವದ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಇಲ್ಲಿ ನೋಡಿ, ದ ಆರ್ಟ್ ಫೆಸ್ಟಿವಲ್ ಹ್ಯಾಸ್ ಅಲೋಡ್ ದ ಕರೆಂಟ್ ಲೈನ್ ಟು ಬಿ ಸೆಲೆಬ್ರೇಟೆಡ್ ಅಂತಕ್ಕಂಥದ್ದು. ಇಲ್ಲಿ ಕೆಳಗಡೆ ನಾವು ಸ್ಕೋರಲ್ ಡೌನ್ ಮಾಡ್ಕೋತ ಬಂದಾಗ ಇಲ್ಲಿ ನಮಗೇನಿದೆ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಾ, ನಾವು ಸ್ಕೋರಲ್ ಡೌನ್ ಮಾಡಿದಾಗ ಇಲ್ಲಿ ಏನು ಬರುತ್ತೆ ಅಂದರೆ, ನೀವು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿ ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕು. ಅಪ್ಲಿಕೇಶನ್ ಫಾರ್ ಪಾರ್ಟಿಸಿಪೇಷನ್ ಇನ್ ದ ಆರ್ಟ್ ಫೆಸ್ಟಿವಲ್ 2021, ಅಪ್ಲಿಕೇಶನ್ ಟು ಬಿ ಪಾರ್ಟಿಸಿಪೇಟ್ ಇನ್ ಕಲಾ ಉತ್ಸವ 2021 ಅಂತಕ್ಕಂಥ ನೋಡ್ತಾ ಇದ್ದೀರಾ. ಇಲ್ಲಿ ಕೆಲವೊಂದು ನೋಟನ್ನು ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಇದು ಯಾವ್ಯಾವ ವಿದ್ಯಾರ್ಥಿಗಳಂದರೆ, ಕೇವಲ 9ರಿಂದ ಪಿ ಯು ಸಿ ದ್ವಿತೀಯ ವರ್ಷದ ಮಕ್ಕಳಿಗಾಗಿ ಮಾತ್ರ ಇರತಕ್ಕಂಥದ್ದು. ಅಷ್ಟೇ, ಅದೇ ಕ್ಲಾಸ್ನ ಮಕ್ಕಳು ಮಾತ್ರ ಭಾಗವಹಿಸಬೇಕು. ಇಲ್ಲಿ ನಾವು ಏನು ಮಾಡಬೇಕಂತಂದರೆ, ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ವಿದ್ಯಾರ್ಥಿ ಎಸ್ ಸಿ ಟಿ ಎಸ್ ನಂಬರು ಮತ್ತು ಕ್ಯಾಪೇಜಿ ಕೋಡನ್ನು ಎಂಟ್ರಿ ಮಾಡಬೇಕು. ನಾನೀಗ ಇಲ್ಲಿ ನಂಬರನ್ನು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತೀನಿ. ಅದ ನಂತರ ವಿದ್ಯಾರ್ಥಿ ಎಸ್ ಸಿ ಟಿ ಎಸ್ ನಂಬರನ್ನು ಟೈಪ್ ಮಾಡಬೇಕು. ಆಮೇಲೆ ಕ್ಯಾಪೇಜಿ ಕೋಡನ್ನು ಎಂಟ್ರಿ ಮಾಡಬೇಕು. ಅದಾದ ನಂತರ ಕೆಳಗಡೆ ಒಂದು ಮೆನು ಇದೆ, ಸಬ್ಮಿಟ್ ಅಂತಕ್ಕಂಥದ್ದು, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ನಂತರ, ಸೊ ವಿದ್ಯಾರ್ಥಿ ಯಾವ ವಿದ್ಯಾರ್ಥಿ ಭಾಗವಹಿಸ್ತಾನಲ್ಲ ಆ ವಿದ್ಯಾರ್ಥಿಯ ಪೂರ ಮಾಹಿತಿ ಬಂದಿರುತ್ತೆ. ಸೊ ಇದರಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ವಿದ್ಯಾರ್ಥಿ ಎಸ್ ಸಿ ಟಿ ಸಂಬರ್ ಇರುತ್ತೆ, ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿ ಹೆಸರು, ಅದನ್ನು ಸಂಪೂರ್ಣವಾಗಿ ನೋಡಬೇಕು. ನೋಡಿದ ನಂತರ ಪ್ರದರ್ಶಿಸಲಾದ ಮಾಹಿತಿ ಏನು, ಅದರ ಜೊತೆಗೆ ಇಲ್ಲಿ ಪ್ರದರ್ಶಿಸ್ತಕ್ಕಂಥ ಮಾಹಿತಿ ಸರಿಯಾಗಿದೆ ಅಂತಕ್ಕಂಥದ್ದು ಇದ್ದರೆ ಸರಿಯಾಗಿ ಅಂತಕ್ಕಂಥ ಕ್ಲಿಕ್ ಮಾಡಿಕೊಂಡು ಸಲ್ಲಿಸಿ ಅಂತಕ್ಕಂಥದ್ದು ಬರುತ್ತೆ ಇಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು, ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ಕಲಾ ಪ್ರಕಾರ ಅಂದರೆ ಯಾವ ಒಂದು ಕಲೆಯನ್ನು ಪ್ರದರ್ಶಿಸಿದ್ರೆ ಅಂತಕ್ಕಂಥ ಕೇಳಿದೆ. ಅಲ್ಲಿ ಒಂದು ವೋಕಲ್ ಮ್ಯೂಸಿಕ್ ಅಂದರೆ ಟ್ರೆಡಿಷ್ನಲ್ ಫೋಕ್ ಅಂದರೆ ಜಾನಪದ ಗೀತೆಯನ್ನು ಹಾಡಿದ್ದಾಳೆ ನಮ್ಮ ವಿದ್ಯಾರ್ಥಿನಿ, ಅದಕ್ಕಾಗಿ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಅದರ ಬಗ್ಗೆ ಒಂದು 500 ಕ್ಯಾರೆಕ್ಟರ್ಸ್ವರೆಗೆ ಮಾತ್ರ ಬರಿಬೋದು. ನಾನು ಇವಾಗ ಬರಿತೀನಿ ವೋಕಲ್ ಮ್ಯೂಸಿಕ್ ಅಂತಕ್ಕಂಥದ್ದು ಅಥವಾ ಟ್ರೆಡಿಷ್ನಲ್ ಫೋಕ್ ಅಂತಕ್ಕಂಥದ್ದು. ಆಮೇಲೆ ವಿದ್ಯಾರ್ಥಿ ಪಾಸ್ಪೋರ್ಟ್ ಅಂದರೆ ಭಾವಚಿತ್ರವನ್ನು, ಫೋಟೋನ ಅಪ್ಲೋಡ್ ಮಾಡಬೇಕು, ಅದು ಜೆ ಪಿ ಜಿ ಫಾರ್ಮೆಟ್ನಲ್ಲಿ ಇರಬೇಕು. ಇಲ್ಲಿ ಕ್ಲಿಕ್ ಮಾಡಿ ಈಗ ನಾನು ಮಾಡ್ತೀನಿ, ಫೋಟೋನ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಅನ್ನು ಕ್ಲಿಕ್ ಮಾಡಬೇಕು.
ನೋಡ್ತಾ ಇದ್ದೀರಾ ವಿದ್ಯಾರ್ಥಿನಿ ಫೋಟೋ ಅಪ್ಲೋಡ್ ಆಯ್ತು ಈಗ ಕಲಾ ಪ್ರಕಾರ ಮಾಡೋ ವಿಡಿಯೋ ಅಂದ್ರೆ ಯಾವ ರೀತಿಯಾಗಿರತಕ್ಕಂತ ಒಂದು ಆಕ್ಟಿವಿಟಿ ಅನ್ನು ಮಾಡ್ತಾರೆ ಆ ವಿಡಿಯೋದ ಒಂದು MP4 ವಿಡಿಯೋ ಶೂಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು ಇಲ್ಲಿ ಚೂಸ್ ಫೈಲ್ ಅಂತ ಅಂದ್ರೆ ಕ್ಲಿಕ್ ಮಾಡಬೇಕು ಮಾಡಿದ ನಂತರ ನಾನು ಇವಾಗ ಆ ವಿದ್ಯಾರ್ಥಿನಿ ಮಾಡಿರತಕ್ಕಂತ ಒಂದು ಜಾನಪದ ಗೀತೆ ವಿಡಿಯೋ ಅನ್ನು ನಾನು ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಸೆಲೆಕ್ಟ್ ಮಾಡಿ ಓಪನ್ ಅದನ್ನ ಕ್ಲಿಕ್ ಮಾಡಬೇಕು ಈಗ ಅಪ್ಲೋಡ್ ಅಂತಕಂತದ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇದ್ದೀರಾ ಅಪ್ಲೋಡ್ ಆಗ್ತಾ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ವಿದ್ಯಾರ್ಥಿ ಹಾಡಿರತಕ್ಕಂತ ಹಾಡು ಅಪ್ಲೋಡ್ ಆಗಿದೆ ಈಗ ಕೆಳಗಡೆ ಬಂದುಬಿಟ್ಟು ಇಲ್ಲೊಂದು ಸಬ್ಮಿಟ್ ಅಂತಕಂತ ಒಂದು ಬಟನ್ ಇದೆ ಇಲ್ಲಿ ಆಪ್ಷನ್ ಇದೆ ಸಲ್ಲಿಸಿ ಅಂತಕಂತ ಅದರ ಮೇಲೆ ಕ್ಲಿಕ್ ಮಾಡಿ ಕಲಾ ಉತ್ಸವ ದತ್ತಾಂಶ ಅಪ್ಲೋಡ್ ಮಾಡಲಾಗಿದೆ ಆಮೇಲೆ ಇದಾದ ನಂತರ ಡೌನ್ಲೋಡ್ ಸರ್ಟಿಫಿಕೇಟ್ ಅಂದರೆ ವಿದ್ಯಾರ್ಥಿಗಳು ಭಾಗವಹಿಸಿದ ನಂತರ ಅದರ ಮಾಡಿರ್ತಕ್ಕಂಥ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಡೌನ್ಲೋಡ್ ಸರ್ಟಿಫಿಕೇಟ್ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡ್ತೀನಿ ಇವಾಗ ಇಲ್ಲಿ ನೋಡಿ ಇಲ್ಲಿ ಸಮರ್ಗ ಶಿಕ್ಷಣ ಕರ್ನಾಟಕ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅಂತ ಬಂದಿದೆ ಇಲ್ಲಿ ಭಾಗವಹಿಸಿರ್ತಕ್ಕಂತಹ ವಿದ್ಯಾರ್ಥಿಯ ಹೆಸರಿರುತ್ತೆ ಆಮೇಲೆ ಯಾವ ಒಂದು ಕಲಾ ಪ್ರದರ್ಶನವನ್ನು ಮಾಡಿದಾಳೆ ಅಂತಕ್ಕಂಥದ್ದು ಇರುತ್ತೆ ಸೊ ಆಮೇಲೆ ಕೆಳಗಡೆ ವಿದ್ಯಾರ್ಥಿನಿಯ ಭಾವಚಿತ್ರ ಕೂಡ ಇರುತ್ತೆ ಇದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಇಲ್ಲಿ ಮೇಲುಗಡೆ ಕಾಣ್ತದಲ್ಲ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಎಕ್ಸೆಲ್ PDF ವರ್ಡ್ ಈ ಮೂರಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಂಡು ನಾನು ಈಗ PDF ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ PDF ಆಗಿ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ನೋಡಿ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ನೋಡಿ ಇಲ್ಲಿ ಡೌನ್ಲೋಡ್ ಆಗಿದೆ ಈಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನಾನು ಫೋಲ್ಡರಲ್ಲಿ ಹೋಗ್ತೀನಿ ಮೊದಲು ಸೊ ಇಲ್ಲಿ ಕಲಾ ಉತ್ಸವ ಸರ್ಟಿಫಿಕೇಟ್ ಆಗಿರ್ತಕ್ಕಂಥ ನೋಡಿ ನೋಡಿ ಇಲ್ಲಿ PDF ರೂಪದಲ್ಲಿ ವಿದ್ಯಾರ್ಥಿನಿಯ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗಿದೆ ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಮಕ್ಕಳ ಒಂದು ಕಲೋತ್ಸವ ಪಾರ್ಟಿಸಿಪೇಟ್ ಇರ್ತಕ್ಕಂಥ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಬೋದು ಆದಮೇಲೆ ಇಲ್ಲಿವರೆಗೆ ನಾವು ಸಮಗ್ರ ಶಿಕ್ಷಣ ಕರ್ನಾಟಕ ಕಲೋತ್ಸವದಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಯನ್ನು ಪಾರ್ಟಿಸಿಪೇಟ್ ಮಾಡಬೇಕು ವಿದ್ಯಾರ್ಥಿ ಫೋಟೋನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಮತ್ತು ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಮತ್ತು ಆ ಸಂಪೂರ್ಣ SATS ಮಾಹಿತಿ ಯಾವ ರೀತಿಯಾಗಿ ಫೆಚ್ ಮಾಡಬೇಕು ಅನ್ನೋದನ್ನು ನಾವು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಟ್ಟಿದ್ದೀವಿ ವಿಡಿಯೋ ನಿಮಗೆ ಉಪಯೋಗ ಅನ್ನಿಸಿದ್ರೆ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಾಗೂ ತಾವು ನಮ್ಮ ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂತ ಹೇಳ್ತಾ ವಿಡಿಯೋ ನಮಗೆ ತಗೊಳಿಸ್ತದೆ ಮತ್ತೆ ಭೇಟಿಯಾಗೋಣ ಮುಂದೆ ನೋಡಿದ್ವಿ ಎಲ್ಲಿವರೆಗೆ ನಮಸ್ಕಾರಗಳು.